In 1995, which is exactly a quarter of a century ago, I moved from Delhi to settle in Bengaluru. I already knew the city well. And among the reasons my wife and I decided to move were two wonderful bookstores, Premier, which sold new books, which was on the edge of Church Street towards the St. Mark's Road end, and Select, which was just off Brigade Road, which sold old books. And these bookshops had wonderful owners, Mr. K.K.S. Murthy, who ran Select, and Mr. T.S. Shanbhag, who ran Premier. And I would go once a week, walk from my house, which is just off MD Road, to Select, pick up what I had to pick up there, then go to have a chat with Mr. Murthy, then go to Premier. He'd normally have a couple of new books to show me, and I at least pick up one of them. I mean, one of my rules was never to enter a bookshop without buying a book. And then I would walk to Koshi's and have a cup of coffee and look at my new purchases. So that was the routine I followed from about 1995, about a decade. I was a banker, I used to work for SBI. I finally came to Bangalore in 83. I remember Blossom Man, it was just a small shack in Brigade Gardens, you know, next to the India Coffee House. So you go into Brigade Gardens right at the end, and then a small little, you know, cubby hood, and that's where you start. So I'm a regular, I mean, I know all these people. I mean, this is like family. He's a very simple man, has come from a very humble family, very poor background. So he understands customer well, he remembers a lot of things. That is one good quality of him is whenever they ask for something, if at that moment if that book is not there, he'll remember those things, and at any point if it comes later, definitely he'll remember that customer, he'll remember their face, that is another thing. So customer will be very happy. Hello? Hello? ಇಲ್ಲೇ ಹೊಸ ಅಂಗಡಿಲಿ. ಹಾಂ, ಒಂದು ಸ್ವಲ್ಪ ಲೇಟು. ಹಾಂ, ಓಕೆ ಓಕೆ. ಐ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ರಂಗಸಮುದ್ರ. ಇಟ್ಸ್ ಎ ಪ್ಲೇಸ್ ನಿಯರ್ ಟು ಮೈಸೂರು, ವೆರಿ ಸ್ಮಾಲ್ ವಿಲೇಜ್. ಒಂದು 100-150 ವಿಲೇಜ್ ಮನೆಗಳಿರ್ಬೋದು, ಅಷ್ಟು ಚಿಕ್ಕ ವಿಲೇಜ್. ಮನೆಯಲ್ಲಿ 2 ಹಸು 2 ಗೋಟ್ಸು, ಮತ್ತು ನಾವು 5 ಜನ ಫ್ಯಾಮಿಲಿ. ಅದು ಒಂದೇ ಮನೆಯಲ್ಲಿ ಎಲ್ಲರೂ ಇರಬೇಕಾಗಿತ್ತು. ಯೋಚನೆ ಮಾಡ್ತಿದ್ದೆ, ಏನು ಮಾಡೋದು ಈ ಥರ ಆಗಿದೆಲ್ಲ ಅಂತ. ಆಮೇಲೆ SSLC ಬಗ್ಸ್ ಎಕ್ಸಾಮ್ ಬರೆದ್ಮೇಲೆ ಇದೇ ಮಾಡ್ತಿದ್ದೆಲ್ಲ ನಾನು. ನಮ್ಮ ಅಲ್ಲಿ ಗ್ರೂಪಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಹುಡುಗರು ಯಾರೋ ಈಗ ಬೆಂಗಳೂರಿಗೆ ಹೋಗ್ಬೇ ಹೋದರೆ ಸುಮ್ಮನೆ ಸಂಪಾದನೆ ಮಾಡ್ಬೋದು ಹಾಗೆ ಹೀಗೆ ಅಂತ ಮಾತಾಡ್ಕೋತಿದ್ರು. ನಾನೇನು ಮಾಡಿದೆ, ಅವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು, ಇಲ್ಲ ಬೆಂಗಳೂರಿಗೆ ಹೋಗ್ಬಿಡೋಣ, ಏನಾದರೂ ಸಂಪಾದನೆ ಮಾಡೋಣ ಅಂತ. SSLC ಎಕ್ಸಾಮ್ ಬರೆದಿದ್ದೀನಿ ಅಷ್ಟೇ, ರಿಸಲ್ಟ್ಸ್ ಬಂದಿಲ್ಲ. ನಾನೇನು ಮಾಡಿದೆ, ನನ್ನ ಹತ್ರ 60 ರೂಪಾಯಿ ಇತ್ತು, ಸರಿ ಮೈಸೂರಿಗೆ ಹೋಗಿ ಫಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ದೀನಿ, ಮೈಸೂರಿಂದ ಬೆಂಗಳೂರಿಗೆ ಬಸ್ ಹತ್ಕೊಂಡು ಬಂದಿದ್ದೀನಿ. 36 ಇವಾಗ್ನೂ ಜ್ಞಾಪಕ ಇದೆ, 36 ರೂಪಾಯಿ ಬಸ್ ಟಿಕೆಟು. ಬಂದೆ ಮಜೆಸ್ಟಿಕಲ್ಲಿ ಇಳಿದೆ, ಮತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಜ್ಯೂಸ್ ಅಂಗಡಿಗಳಿದೆ, ಅಲ್ಲಿಗೆ ಒಂದಷ್ಟು ಬಾಕ್ಸ್ಗಳು ಎತ್ಕೊಡೋದು ಅದೆಲ್ಲ ಮಾಡಿದೆ. ಫಸ್ಟ್ ದಿನ ನೈಟ್ ಅಲ್ಲೇ ಮಲ್ಕೊಂಡೆ ಮೆಜೆಸ್ಟಿಕಲ್ಲಿ. ಗೊತ್ತಿಲ್ಲ, ನಂಗೆ ಭಯ ಬೇರೆ ಅಲ್ಲಿಂದ ಊರಿಂದ ಬಂದಿದ್ದೀನಿ ಅಂತ. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಆಮೇಲೆ ವಿಲೇಜ್ ಜ್ಞಾಪಕ ಆಗೋಗಿ ಸ್ಟಾರ್ಟ್ ಆಗೋಯ್ತು, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಭಯ ಆಗ್ತಿದೆ. ಏನು ಬಂದಿಲ್ಲ, ಒಂದೇ ಬಟ್ ಒಂದೇ ಯಾಕೆ ಬಂದು ಊಟ ಡ್ರೆಸ್ ಇದೆ ಹಾಗೆ ಬಂದಿರೋದು. ಸರಿ ಆಗಲ್ಲಪ್ಪ ಇದು, ವಾಪಸ್ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಮತ್ತು ವಾಪಸ್ ಹೋಗಿಕ್ಕೆ ಬಸ್ ಟ್ಯಾಕ್ ಟಿಕೆಟ್ಗೆ ದುಡ್ಡಿಲ್ಲ ನನ್ನ ಹತ್ರ, ಒಂದು 20 ರೂಪಾಯಿನ ಉಳ್ಕೊಂಡಿತ್ತು ಎಲ್ಲ ಇದಾಗಿ ಖರ್ಚಾಗಿ. ಆಮೇಲೆ ಏನೋ ನನ್ನ ಅದೃಷ್ಟಕ್ಕೋ ಏನೋ, ನಮ್ಮ ಊರಿಂದ ಯಾರೋ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಇಲ್ಲಿ ಬಂದಿದ್ರು. ಅವ್ರು ನನ್ನ ನೋಡ್ಬಿಟ್ಟು ಇಟ್ಕೊಂಬಿಟ್ರು ಕೈನ, ಇನ್ನು ಊರಿಂದ ಓಡಿ ಬಂದ್ಬಿಟ್ಟಿದ್ದಾನೆ ಇವನು ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಮತ್ತೆ ಊರಿಗೆ ಕರ್ಕೊಂಡೋಗ್ಬಿಟ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇ ಕೆಲಸ ಮಾಡ್ತಿದ್ದೆ. ಸ್ವಲ್ಪ ದಿನ ಆದಮೇಲೆ ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಬಂದಮೇಲೆ ಹೇಳಿದರು ನಮ್ಮ ಟೀಚರ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ. ಮತ್ತು ನಮ್ಮ ತಂದೆಗೆ ಹೇಳಿದೆ, ಅವ್ರು ಹೇಳಿದ್ರು ಇವ್ನು ನಾನು ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ದಾನೆ, ನಾನೇನು ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಟೀಚರ್ಸು ಮತ್ತು ಸ್ವಲ್ಪ ಊರಿನ ಹಿರಿಯವರೆಲ್ಲ ಸೇರಿಕೊಂಡು ಹೇಳಿದರು ಹಿಂಗೆ ಅಂದರೆ ಅವನೇನು ಬೇಕು ಅಂತ ಓಡೋಗಿಲ್ಲ, ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಹೋಗಿದ್ದಾನೆ, ಸೇರಿಸು ಕಾಲೇಜ್ಗೆ ಅಂದ್ಬಿಟ್ಟು ಅವರು ಸ್ವಲ್ಪ ಹೆಲ್ಪ್ ಮಾಡಿದರು, ಟೀಚರ್ಸ್ ಹೆಲ್ಪ್ ಮಾಡಿದರು. ಐ ಥಿಂಕ್ ಇಫ್ ಯು ಲೈಕ್ ಬುಕ್ಸ್ ವೆನ್ ಯು ಮೂವ್ ಟು ಬ್ಯಾಂಗ್ಳೂರ್ ಆಸ್ ಐ ಡಿಡ್ 15 ಇಯರ್ಸ್ ಅಗೋ, ಯು ಎಂಡ್ ಅಪ್ ಇನ್ ಬ್ಲಾಸಮ್ ಬಿಕಾಸ್ ಎವ್ರಿಬಡಿ ಟಾಕ್ಸ್ ಅಬೌಟ್ ಇಟ್.
I grew up in Chennai, so I'm an immigrant to Bangalore. But Blossom gave me a sense of space, a sense of place. And Mari Gowda was unfailingly courteous. And what was amazing was that I started learning Kannada and I would practice my Kannada with him. What was amazing was the combination of, do you have this book on ancient Hellenistic civilization, followed by one full Kannada conversation. And I think that combination of homespun earthiness and a feeling of comfort combined with a high level of sophistication with respect to books, I found in Blossom. ಯೋಚನೆ ಮಾಡ್ಕೊಂಡಿದ್ದೇವೆ ಈ ಊರಲ್ಲಿ ಇದ್ದಿದ್ರೆ ಏನು ಮಾಡೋಕ್ಕಾಗಲ್ಲ, ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿತ್ತು. ಸೊ ನಮ್ಮ ತಂದೆಗೆ ನೆಕ್ಸ್ಟ್ ಡೇನೆ ಎಕ್ಸಾಮ್ ಬರೆದಿದ್ದು ನೆಕ್ಸ್ಟ್ ಡೇನೆ ಹೇಳಿದೆ, ಇಲ್ಲ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ನಾನು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾನು ಅದು ಅಂದರೆ ಮೊದಲೇ ಗ್ರೂಪಲ್ಲಿ ಮಾತಾಡ್ಕೋತಿದ್ವಿ ನಮ್ಮ ಸ್ಟೂಡೆಂಟ್ಸ್ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ, ಇಂಜಿನಿಯರಿಂಗ್ ಮಾಡಬೇಕು, ಇಂಜಿನಿಯರ್ ಮಾಡಿದರೆ ಯಾವ್ದಾದ್ರು ಒಳ್ಳೆ ಜಾಬ್ ಸಿಗುತ್ತೆ, ಆರಾಮಾಗಿರ್ಬೋದು ಜೀವನದಲ್ಲಿ ಅಂದ್ಕೊಂಡು ಏನಾದರೂ ಕಷ್ಟಪಟ್ಟು ಇಂದ ಇಂಜಿನಿಯರಿಂಗ್ ಓದಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ ಮೊದಲೇ ಮನಸ್ಸಲ್ಲಿ. ನೆಕ್ಸ್ಟ್ ಡೇನೆ ನಮ್ಮ ತಂದೆಗೆ ಹೇಳ್ಬಿಟ್ಟು ಬೆಂಗಳೂರು ಬಂದುಬಿಟ್ಟೆ. ಸ್ವಲ್ಪ ದಿನ ಆದಮೇಲೆ ಇದ್ರದ್ದು ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಬಂದರೆ 7th ರ್ಯಾಂಕ್ ಟು ದ ಸ್ಟೇಟು. ಸೊ ತುಂಬ ಖುಷಿಯಾಯಿತು, ಓದಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಂಡು. ಸೊ ನಾನು ಯು ವಿ ಸಿನ ಸೆಲೆಕ್ಟ್ ತೊಗೊಂಡೆ, ಯಾಕೆಂದರೆ ಅದು ಗೌರ್ಮೆಂಟ್ ಕಾಲೇಜು. ಐ ಸ್ಟಿಲ್ ರಿಮೆಂಬರ್ ಹೀ ಕಮಿಂಗ್ ಎವ್ರಿ ಡೇ ಟು ಕಾಲೇಜ್ ವಿತ್ ರೆಡ್ ಐಸ್, ಓನ್ಲಿ ಟು ನೋ ದ್ಯಾಟ್ ಹೀ ವಾಸ್ ರನ್ನಿಂಗ್ ಅ ಶಾಪ್ by the pavement besides Barton Center on MG Road, selling old books. And why red eyes? Because he would sell books till about 7-8 p.m. for the floating crowd, and then he would go back and study hard. Yeah, so that's a Mai Gowda who still sticks in my mind, that hardworking guy, humble guy. ಕೆಲಸ ಮುಗಿಸ್ಕೊಂಡು ಕಾಲೇಜಿಗೆ ಬರೋದು, ಮತ್ತು ಸಾಯಂಕಾಲ ಒಂದು 4-5 o'clock ಮತ್ತೆ ರೂಮ್ಗೆ ಹೋಗೋದು ಕಾಲೇಜ್ ಮುಗಿಸ್ಕೊಂಡು, ಒಂದು 2-3 hours ಸ್ಲೀಪ್ ಮಾಡೋದು, ಮತ್ತು ವರ್ಕ್ ಬರೋದು. ಇದೇ ಥರ ಸ್ವಲ್ಪ ಕಷ್ಟನೇ ಜೀವನ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ವಾಟ್ ಎವರ್ ಹ್ಯಾಪನ್ಸ್ ಇಟ್ ಹ್ಯಾಪನ್ಸ್ ಫಾರ್ ಎ ಗುಡ್ ಥಿಂಗ್, ಆ ಥರ ಕನ್ಸಿಡರ್ ಮಾಡಬೇಕಂತ. ಸೊ ಪ್ರೆಬ್ಯಾ ವಾಸ್ ಕ್ಲೋಸ್ಡ್, ಸೆಲೆಕ್ಟ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್, ಅಂಡ್ generally I would have been bereft, but then Blossom came along. At that stage, Blossom was in a building halfway down Church Street, just where I think the coffee house is now. That's where Blossom, I first remember Blossom, maybe about 10 or 12 years ago, I can't exactly recollect when. And then he moved across the road to the Shingar, the edge of the Shingar, what was the Shingar shopping center. And Mai Gowda became a friend. I developed a personal relationship with him, as I had with Mr. Shanbag of Premier and Mr. Murthy of Select Bookshop. I think every bookstore needs to be owned by people who like books. There are bookshops in every large, every great city of the world that resemble Blossom. But it is not an obvious connection that just because it's a bookshop doesn't mean that the owner likes books. It may be a way of business for them. Whereas in Blossom, it is a bookshop with a man owned by a family who venerates books, who likes books, who has a literary memory that spans generations. Mai Gowda rang me up and said, sir, I have the 8 volumes of D.G. Tendulkar. You have it at a time when the collected works of Gandhi were not available. So it's a very important early building block in Gandhi scholarship. So it was the first serious biography with the first serious collection of rare photographs from Gandhi. Right. ನನಗೆ ಇದು ಬುಕ್ಸ್ದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇತ್ತು, ಏನಂತ ಗೊತ್ತಿಲ್ಲ. ಲಾಟ್ ಆಫ್ ದಿ ಓಲ್ಡ್ ಬುಕ್ಸ್ ಆರ್ ನಾಟ್ ಕ್ಯಾಟಲಾಗ್ಡ್ ಆಬ್ವಿಯಸ್ಲಿ, ಸೊ ಇಟ್ ಇಸ್ ಎ ಲಿಟ್ ಆಫ್ ಅ ಯು ನೋ ಸರ್ಚ್ ಅಂಡ್ ಡಿಸ್ಕವರಿ. ಸೊ ಯು ಸಾರ್ಟ್ ಆಫ್ ವಾಕ್ ಅರೌಂಡ್ ಅಂಡ್ ಯು ಫೈಂಡ್ ಥಿಂಗ್ಸ್ ದಟ್ ಆರ್ ಇಂಟ್ರೆಸ್ಟಿಂಗ್.